ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡೋಣ ತರೀಕೆರೆ ಕ್ಷೇತ್ರವನ್ನು ನೋಡೋದಾದ್ರೆ ಎರಡು ಸಾವಿರದ ಎಂಟರಲ್ಲಿ ಡಿ ಎಸ್ ಸುರೇಶ್ ಅವರು ಬಿಜೆಪಿ ಗೆಲ್ತಾರೆ ಶ್ರೀನಿವಾಸ್ ಅವರು ಎರಡು ಸಾವಿರದ ಹದಿನೂರಲ್ಲಿ ಕಾಂಗ್ರೆಸ್ನ ಗೆಲ್ತಾರೆ ಮತ್ತೆ ಡಿ ಎಸ್ ಸುರೇಶ್ ಅವರು ಬಿಜೆಪಿಯಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ನಲವತ್ನಾಲ್ಕು ಸಾವಿರದಷ್ಟು ನಲವತ್ನಾಲ್ಕು ಸಾವಿರ ಪ್ಲಸ್ ತಗೋತಾರೆ ಆಬ್ವಿಯಸ್ಲಿ ಬಿಜೆಪಿ ಇಂದ ಅವ್ರ ಹೆಸರು ಬರ್ತಾ ಇದೆ ಆದರೆ ಕಾಂಗ್ರೆಸ್ನಲ್ಲಿ ಗೋಪಿಕೃಷ್ಣ ಶ್ರೀನಿವಾಸ್ ಇಬ್ರು ಹೆಸರು ಬರ್ತಾ ಇದೆ ವೇಳೆ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಜೆ ಡಿ ಜೆಡಿಎಸ್ಗೆ ಹೋಗ್ಬಿಡ್ತಾರ ಈ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ ನವೆಂಬರ್ ಸರ್ವೆ ಪ್ರಕಾರ ಏನಿದೆ ಶಿವ ಇಲ್ಲಿ ಎಂಟರಲ್ಲಿ ಸುರೇಶ್ ಗೆದ್ದಿದ್ರು ಹದಿಮೂರಲ್ಲಿ ಶ್ರೀನಿವಾಸ್ ಗೆದ್ರು ಅವತ್ತೇನಾಗಿತ್ತು ಗೋಪಿ ಕೃಷ್ಣ ಅವರು ಅವತ್ತಿನ ಸಂದರ್ಭದಲ್ಲಿ ಮೂವತ್ಮೂರ್ ಮಾಡ್ಕೊಂಡಿದ್ರು ಓಟಲ್ ಸೋತ್ರು ಅಲ್ಲಿ ಸಂಖ್ಯೆ ಬೇರೆ ಬೇರೆ ವ್ಯತ್ಯಾಸಗಳ ಕಾರಣ ಆಗಿತ್ತು ಇನ್ನು ಎರಡ್ ಸಾವಿರದ ಹದಿನೆಂಟು ಚುನಾವಣೆಯಲ್ಲಿ ಸುರೇಶ್ ಅವರು ಗೆದ್ರು ಮೂವತ್ತೇ ಪರ್ಸೆಂಟ್ ಓಟ್ ಹೌದು ಆಮೇಲೆ ಗೋಪಿ ಕೃಷ್ಣ ಅವರು ಮೂವತ್ ಸಾವಿರ ಓಟ್ ಪಡೆದಿದ್ರು ಶ್ರೀನಿವಾಸ ಶ್ರೀನಿವಾಸ್ ಅಲ್ಲಿ ಸಿಟ್ಟಿಂಗ್ ಗೆ ಮೇಲೆ ಟಿಕೆಟ್ ಕೊಟ್ಟಿರಲ್ಲ ಕಾಂಗ್ರೆಸ್ ಅವರು ಹೌದು ಅವರು ಕೂಡ ಅಲ್ಲಿ ಮೂವತ್ನಾಲ್ಕು ಸಾವಿರ ಓಟನ್ ಪಡ್ಕೊಂಡಿದ್ರು ಹನ್ನೊಂದ್ ಸಾವಿರ ಅಡಿಯಲ್ಲಿ ಸುರೇಶ್ ಅವರು ಗೆಲುವನ್ನ ಸಾಧಿಸಿದ್ರು ಬಟ್ ಈ ಬಾರಿ ಇಂದ ಅದೇ ಸುರೇಶ್ ಕಂಟೆಸ್ಟ್ ಮಾಡ್ತಾರೆ ಕಾಂಗ್ರೆಸ್ ಇಂದ ಗೋಪಿ ಕೃಷ್ಣ ಅಥವಾ ಶ್ರೀನಿವಾಸ್ ಶ್ರೀನಿವಾಸ್ ಗೋಪಿ ಕೃಷ್ಣ ಅವ್ರ ಬಗ್ಗೆ ಹೆಚ್ಚಿನ ಒಲವಿದ್ದಂಗೆ ಕಾಣ್ತಾ ಇದೆ ಯಾಕೆ ಆಗ್ಲೇ ಶ್ರೀನಿವಾಸ್ ಲಾಸ್ಟ್ ಟೈಮ್ ಟಿಕೆಟ್ ಮಿಸ್ ಮಾಡಿ ಹೌದು ಸೊ ಇಬ್ರು ಪ್ರಭಾವಿಗಳೇ ಗೋಪಿ ಕೃಷ್ಣ ಅಂಡ್ ಶ್ರೀನಿವಾಸ್ ಅಲ್ಲಿ ಕಾಂಗ್ರೆಸ್ ಹಳೇ ಮನೆ ಅವ್ರಿಗೆ ಕೇಳ್ತಾ ಅವ್ರೆ ಬಟ್ ಒಂದ್ ಹೆಜ್ಜೆ ಮುಂದೆ ಗೋಪಿ ಕೃಷ್ಣ ಟಿಕೆಟ್ ಪಡೆಯೋದ್ರಲ್ಲಿ ಇದಾಗಿದ್ದಾರೆ ಗೋಪಿ ಕೃಷ್ಣ ಏನಾದ್ರು ಟಿಕೆಟ್ ಸಿಕ್ಕಿದ್ರೆ ನಾನು ಕಳೆದ ಬಾರಿ ಹೇಳ್ತೀನಿ ಅವ್ರಿಗೆ ಟಿಕೆಟ್ ಸಿಕ್ಕಿದ್ರೆ ಯಾವ್ದಾರ ಪಾರ್ಟಿಯಿಂದ ಅಂತ ಹೌದು ಖಂಡಿತ ಎಮ್ ಎಲ್ ಅಂತ ಸೊ ಈ ಬಾರಿ ಗೋಪಿ ಕೃಷ್ಣ ಬಹುತೇಕ ಟಿಕೆಟ್ ಕನ್ಫರ್ಮ್ ಆಗುವಂತ ಸಾಧ್ಯತೆ ದಟ್ಟವಾಗಿದೆ ಇಂದ ಸುರೇಶ್ ಅವರು ಕಾಂಗ್ರೆಸ್ ಇಂದ ಗೋಪಿ ಕೃಷ್ಣ ಅವರು ಅಥವಾ ಶ್ರೀನಿವಾಸ್ ಇಲ್ಲ ಶ್ರೀನಿವಾಸ ಇಲ್ಲಿ ಕೊಟ್ಟಿಲ್ಲ ಅಂದ್ರೆ ಜೆಡಿಎಸ್ಗೆ ಗೋಪಿ ಕೃಷ್ಣ ಅವರು ಇಲ್ಲಿ ಕೊಟ್ಟಿಲ್ಲ ಅಂದ್ರೆ ಅವ್ರ ಜೆಡಿಎಸ್ ಕೊಡ್ತಾರೆ ಹೌದು ಹೌದು ಸೊ ಟ್ರಯಾಂಗಲ್ ಫೈಟ್ ಅಗೇನ್ ಹೆಚ್ಚು ಕಮ್ಮಿ ಸುರೇಶ್ ಕಾಗ ಟಫ್ ಆಗುತ್ತೆ ಸುರೇಶ್ ಗೆ ನಾಲ್ಕೈದು ಜನ ಕಿತ್ತಾಡದಾಗ ಸುರೇಶ್ ಅವಕಾಶ ಆಗತ್ತೆ ಮೂರೇ ಜನ ಆದಾಗ ಸುರೇಶ್ ಅವ್ರ ಕಷ್ಟ ಆಗತ್ತೆ ಈ ಕ್ಷೇತ್ರ ಹೆಚ್ಚು ಕಾಂಗ್ರೆಸ್ ಮುನ್ನಡೆ ಇದೆ ಈಗ ಕಳೆದ ಕಾಂಗ್ರೆಸ್ ಈ ತಿಂಗಳು ಕಾಂಗ್ರೆಸ್ ಇದೆ ಪ್ರಬಲ ಟಿಕೆಟ್ ಆಕಾಂಕ್ಷಿಗಳು ಗೋಪಿಕೃಷ್ಣ ಹಾಗೆ ಶ್ರೀನಿವಾಸ್ ಮಡಿವಾಳ ಸಮುದಾಯಕ್ಕೆ ಸೇರಿದವರು ಹೌದು ಸತ್ ಮನೆಗೆಲ್ಲ ಯಾರ್ಯಾರು ಸತ್ತ ಮನೆಗೆ ಹಣ ಮಾಡೋದು ಆಂಬುಲೆನ್ಸ್ ಹಂಗೆ ಹಿಂಗೆ ಓಡಾಡಿ ಅವ್ರಿಗೆ ಇನ್ನಡೆ ಅಂದ್ರೆ ಜಾತಿ ಜಾತಿ ಹೌದು ಆದ್ರೆ ಆ ಜಾತಿ ಮೀರಿ ಗೋಪಿಕೃಷ್ಣ ನಮ್ಮವನ ನಮ್ಮವನ್ನ ಭಾವನೆ ಕ್ರಿಯೇಟ್ ಮಾಡ್ಕೊಂಡವ್ರೆ ಯಾಕೆ ನಾನಾಗ್ಲೇ ಹೇಳ್ತೀವಿ ಒಂದ್ ಸಾವಿರ ಮಂಜುನಾಥ್ ಅವ್ರ ಜಾತಿ ಎರಡ್ ಸಾವಿರ ಓಟ್ ಇಲ್ಲ ಜನ ಓಟ್ ಇರ್ತಿತ್ತು ಬಟ್ ನೋಡ್ಬೇಕು ಗೋಪಿಕೃಷ್ಣ ಕೃಷ್ಣ ಬಹುತೇಕ ಟಿಕೆಟ್ ಫಿಕ್ಸ್ ಟಿಕೆಟ್ ಖಂಡಿತ ಖಂಡಿತ ಎಪ್ಪ ಜೆಡಿಎಸ್ ನಿಂತ್ಕೊಂಡ್ರು ಗೆಲ್ತಾರೆ ಕಾಂಗ್ರೆಸ್ ಗೆಲ್ತಾರೆ ಬಟ್ ಬಹುತೇಕ ಕಾಂಗ್ರೆಸ್ ಟಿಕೆಟ್ ಆಗ್ಬೋದು ಅಂತ ಹೇಳ್ತಾವ್ ನೋಡೋಣ ಏನಾಗುತ್ತೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಇಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ